ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ 11. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. 2020 ಇಸವಿ ಆಗಸ್ಟ್ ತಿಂಗಳಿಂದ ಬೆಳವಣಿಗೆ ಪಡ್ಕೊಳ್ತು. ಅದು ಸ್ಯಾಂಡಲ್ವುಡ್ ನಟ ನಟಿಯರ ಡ್ರಗ್ಸ್ನ ಲಿಂಕ್ ಅದು. ಫೈನಲಿ ಇಬ್ಬರು ಅರೆಸ್ಟ್ ಕೂಡ ಆದರು, ಜೈಲ್ವಾಸ ಅನುಭವಿಸಿದ್ರು. ಸ್ಯಾಂಡಲ್ವುಡ್ನ ಡ್ರಗ್ಸ್ ಸೇವನೆ ಕೇಸ್, 13 ಆರೋಪಿಗಳ ಡ್ರಗ್ಸ್ ಸೇವನೆ ಸಾಬೀತು. ಹೈದರಾಬಾದ್ನ CFSL ಸೆಂಟ್ರಲ್ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿಂದ ಬಂತು ವರದಿ. ಬ್ರೇಕಿಂಗ್ ನ್ಯೂಸ್. ಬಹಳ ಕುತೂಹಲ ಇತ್ತು, ಆ ರಿಪೋರ್ಟ್ ಬಹಳ ತಡವಾಗಿ ಆದರೂ ಬಂತು. ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ನಟಿ ಸಂಜನಾ ರಾಗಿಣಿ ದ್ವಿವೇದಿಗೆ ಸಂಕಷ್ಟ ಮತ್ತೆ ಶುರುವಾದಂಗೆ ಕಾಣಿಸ್ತಾ ಇದೆ. ಪಾಸಿಟಿವ್ ವರದಿ ಕೋರ್ಟ್ಗೆ ಸಲ್ಲಿಕೆ ಆಯಿತು. ಸಿಸಿಬಿಯಿಂದ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಪಾಸಿಟಿವ್ ವರದಿಯನ್ನು ಕೋರ್ಟ್ಗೆ ಇದೀಗ ಸಲ್ಲಿಕೆಯಾಗಿದೆ. ಅಫಿಷಿಯಲ್ ಆಗಿ ಸಿಸಿಬಿ ಮುಖ್ಯಸ್ಥರಾದಂತಹ ಸಂದೀಪ್ ಪಾಟೀಲ್ ಅವರೇ ಮಾಹಿತಿ ಕೊಡ್ತಾ ಇದ್ರು. ಕಳೆದ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇವರು ಡ್ರಗ್ಸನ್ನು ಸೇವನೆ ಮಾಡಿದ್ದಾರೆ ಅನ್ನುವ ಒಂದು ಆರೋಪ, ಅವರು ಪೆಡ್ಲರ್ ಆಗಿದ್ದಾರೆ ಅನ್ನೋದು ಮಗದೊಂದು ಆರೋಪ. 13 ಜನರ ಹೇರ್ ಸ್ಯಾಂಪಲನ್ನು ಸಿಸಿಬಿ ಆಫೀಸರ್ಸ್ ಹೈದರಾಬಾದ್ನ ಫೊರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸ್ಕೊಟ್ಟಿದ್ರು. ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ CFSL 11 ತಿಂಗಳ ನಂತರ ಇದೀಗ ಅದರ ರಿಪೋರ್ಟ್ ಬಂದಿದೆ. ತಡವಾಗಿ ಆದರೂ ರಿಪೋರ್ಟ್ ಸಿಕ್ತು. ಆ ರಿಪೋರ್ಟ್ನಲ್ಲಿ ಅವರು ಡ್ರಗ್ಸ್ ಪಡೆದಿರುವುದು ಸಾಬೀತಾಗಿದೆಯಂತೆ. ಈಗ ಅದನ್ನು ಆ್ಯಸ್ ಯೂಶಲ್ ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ, ಚಾರ್ಜ್ಶೀಟ್ ಹಾಕ್ತಾರೆ, ಕೋರ್ಟ್ಗೆ ಸಲ್ಲಿಕೆ ಮಾಡ್ತಿದ್ದಾರೆ ಇದೀಗ ಸಿಸಿಬಿ ಆಫೀಸರ್ಸ್. ಇಲ್ಲಿಂದ ಮಗದೊಂದು ಬೆಳವಣಿಗೆ ಪಡ್ಕೋತಾ ಇದೆ. ಇದು ಸಾಬೀತಾದರೆ ಶಿಕ್ಷೆ ಆಗುತ್ತೆ, ಆದರೆ ಅದು ಅತ್ಯಂತ ದೊಡ್ಡ ಶಿಕ್ಷೆ ಅಲ್ಲ, ಅದು ಕಡಿಮೆ ಶಿಕ್ಷೆನೇ. 6 ತಿಂಗಳು ಜೈಲು, 10,000 ರೂಪಾಯಿ ದಂಡ, ಅಥವಾ ಎರಡೂ ಸೇರಿಸಿ ದಂಡ ಹಾಕ್ಬೋದು. ಆದರೆ ಅವರು ಪೆಡ್ಲರ್ ಆಗಿದ್ದಾರೆ, ಅವ್ರು ಸಪ್ಲೈ ಮಾಡ್ತಿದ್ದಾರೆ ಅಂತ ಪ್ರೂವ್ ಆದರೆ ಮಾತ್ರ ಅವಾಗ ಅವ್ರಿಗೆ ಇನ್ನಷ್ಟು ತೀವ್ರವಾದಂಥ ಅವ್ರಿಗೆ ಏನೋ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸಿಸಿಬಿ ಮುಖ್ಯಸ್ಥರು ಶ್ರೀ ಸಂದೀಪ್ ಪಾಟೀಲ್ ಮಾತಾಡಿದ್ದಾರೆ. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಡ್ರಗ್ ಪ್ರಕರಣ ನಾವು ರಿಜಿಸ್ಟರ್ ಮಾಡಿದಾಗ ಅದರಲ್ಲಿ ಆರೋಪಿಗಳು ಈ ಡ್ರಗ್ಸ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಂತ ಸಾಬೀತು ಮಾಡೋಕ್ಕೆ ನಾವು ಅವರ ಬ್ಲಡ್ ಹಾಗೂ ಯೂರಿನ್ ಸ್ಯಾಂಪಲನ್ನು ಸಂಗ್ರಹಿಸಿ FSLಗೆ ಕಳಿಸ್ಕೊಡ್ತಾ ಇದ್ವಿ. ಆದರೆ ಇದರಲ್ಲಿ ಬ್ಲಡ್ ಮತ್ತು ಯೂರಿನ್ ಸ್ಯಾಂಪಲಲ್ಲಿ ಆ ಸ್ಯಾಂಪಲ್ ತೊಳೋಕ್ಕಿಂತ 1 ಅಥವಾ 2 ದಿನದ ಮುಂಚಿತವಾಗಿ ಡ್ರಗ್ಗನ್ನು ಸೇವನೆ ಮಾಡಿದಾಗ ಮಾತ್ರ ಅದು ಪಾಸಿಟಿವ್ ಅಂತ ರಿಪೋರ್ಟ್ ಬರ್ತಾಯಿತ್ತು. ಆದರೆ ಅನೇಕ ಪ್ರಕರಣದಲ್ಲಿ ನಾವು ಆರೋಪಿಗಳನ್ನು ಸುಮಾರು ದಿನ ಆದಮೇಲೆ ಅರೆಸ್ಟ್ ಮಾಡುವಂಥದ್ದು ಅಥವಾ ಕೆಲವರು FIR ಆದಮೇಲೆ ಪರಾರಿಯಾಗಿ ಅಪ್ಸ್ಕೊಂಡು ಆಗಿಬಿಟ್ಟು ಸುಮಾರು 2-3 ತಿಂಗಳ ನಂತರದಲ್ಲಿ ನಾವು ಅರೆಸ್ಟ್ ಮಾಡ್ತಾಯಿದ್ವಿ. ಸೊ ಅಂಥ ಸಂದರ್ಭದಲ್ಲಿ ಬ್ಲಡ್ ಮತ್ತು ಯೂರಿನಲ್ಲಿ ಡ್ರಗ್ಗನ್ನು ಪತ್ತೆ ಮಾಡುವಂಥದ್ದು ಕಷ್ಟಕರವಾಗುತ್ತಿತ್ತು. ಈ ಕಾರಣದಿಂದ ನಾವು ಯಾವ ರೀತಿ ನಮ್ಮ ಸಾಕ್ಷ್ಯಾಧಾರಗಳನ್ನು ಇನ್ನೂ ಹೆಚ್ಚಿಸಬಹುದು ಅಂತ ನಾವು ನೋಡಿದಾಗ ಒಂದು ಸ್ಟಡಿ ಪ್ರಕಾರ ಈ ಕೂದಲಲ್ಲಿ ಸುಮಾರು 1 ವರ್ಷದ ಮಟ್ಟಿಗೆ ಈ ರಕ್ತದ ಇದು ಡ್ರಗ್ ಸ್ಯಾಂಪಲ್ಸ್ ಇರತ್ತಂತ ನಮಗೆ ಗೊತ್ತಾಯಿತು. ಆ ಕಾರಣದಿಂದ ಈ ಕೆಲವು ಪ್ರಕರಣಗಳಲ್ಲಿ ನಾವು ಹೋದ ವರ್ಷ ಆರೋಪಿಗಳದ್ದು ಕೂದಲನ್ನು ಸಂಗ್ರಹಿಸಿ ಹೈದರಾಬಾದ್ CFSL ಅಂದರೆ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸ್ಕೊಟ್ಟಿದ್ವಿ. ಇದು ಕರ್ನಾಟಕ ಪೊಲೀಸಿಂದ ಪ್ರಥಮ ಬಾರಿಗೆ ಡ್ರಗ್ ಪ್ರಕರಣದಲ್ಲಿ ಈ ರೀತಿ ಕೂದಲು ಮಾದರಿಯನ್ನು ತಗೊಂಡು ಕಳಿಸ್ಕೊಂಥದ್ದು ಇದು ಪ್ರಥಮ ಬಾರಿಗೆ ಆಗಿದೆ. ಮತ್ತು ಇದು ಹೋದ ವರ್ಷ ಸುಮಾರು ಪ್ರಕರಣದಲ್ಲಿ ನಾವು ಕಳಿಸ್ಕೊಟ್ಟಿದ್ವಿ. ರಿಪೋರ್ಟ್ಸ್ಗಳು ಬರ್ತಾ ಇದೆ. ಕೆಲವು ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳದ್ದೇನು ಕೂದಲನ್ನು ಸಂಗ್ರಹಿಸಿ ನಾವು ಕಳಿಸ್ಕೊಟ್ಟಿದ್ವಿ, ಅದರಲ್ಲಿ ಡ್ರಗ್ಸ್ ಪತ್ತೆ ಆಗಿದೆ ಅಂತಲೂ ಕೂಡ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಸೊ ಇದರಿಂದ ಆರೋಪಿಗಳಿಗೂ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಇಂಥ ಡ್ರಗ್ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳು ಭಾಗಿಯಾಗ್ತಾರೆ ಮುಂದೇನು ಕೂಡ ಅವರಿಗೆ ಕೂಡ ಒಂದು ಎಚ್ಚರಿಕೆ. ಯಾಕಂದರೆ ಸುಮಾರು ದಿನ ಇವರು ಕನ್ಸ್ಯೂಮ್ ಮಾಡಿದ್ಮೇಲೂ ಕೂಡ ಈ ಪರೀಕ್ಷೆಯಿಂದ ದೃಢಪಡ್ತಿರೋದ್ರಿಂದ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಸೊ ಒಟ್ಟಾರೆ ಈ ಡ್ರಗ್ಸ್ ಹಾವಳಿಯನ್ನು ಬ್ಯಾಂಗ್ಳೂರು ನಗರದಲ್ಲಿ ಹಾಗೂ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡೋಕ್ಕೆ ಬ್ಯಾಂಗ್ಳೂರು ನಗರ ಪೊಲೀಸ್ ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ತಾ ಇದೆ. ಅದೇ ರೀತಿ ಈ ಒಂದು ಡ್ರಗ್ಸನ್ನು ಹಾವಳಿ ನಿಯಂತ್ರಣ ಮಾಡೋಕ್ಕೆ ಮುಂದೆನೂ ಕೂಡ ಇದೇ ರೀತಿ ಕ್ರಮವನ್ನು ಕೈಗೊಳ್ತಾರೆ. ಡ್ರಗ್ಸ್ ರಿಪೋರ್ಟ್ ಸಲ್ಲಿಕೆ ಆಗಿದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಧಿಕಾರಿ ಸಂದೀಪ್ ಪಾಟೀಲ್ ಅವರು. ಡ್ರಗ್ಸ್ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಮುಂದೆ ಏನು ಅನ್ನೋದ್ರ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಬಸವರಾಜ್ ಮಾಲಗತ್ತಿ ನ್ಯೂಸ್ 18 ಜೊತೆ ಮಾಹಿತಿ ಕೊಟ್ಟರು. ಅವರೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಸರ್, ತನಿಖೆಯಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ಗೆ ಬಹಳಷ್ಟು ಮಹತ್ವ ಇರ್ತದೆ. ಹಾ ಸರ್,
ಅದನ್ನ ಅಲುಗಳಲಿಕ್ಕೂ ಸಾಧ್ಯ ಇಲ್ಲ, ಯಾವನು ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಸೊ ಹೀಗಾಗಿ ಅದು ಬಹಳ ಏನಿದು ಜಜ್ಮೆಂಟ್ ಅಲ್ಲಿ ಬಹಳ ಪಾತ್ರ, ಮಹತ್ವದ ಪಾತ್ರವನ್ನು ವಹಿಸ್ತದೆ. ಸೊ ಅವ್ರಿಗೆ ಖಂಡಿತ ಶಿಕ್ಷೆ ಆಗುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಒನ್ ಆಫ್ ದಿ ಅಲೋ ಸರ್ ಇದು, ಅಂದ್ರೆ ಮತ್ತೆ ಚಾಲೆಂಜ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತಾರೆ? ಅಲ್ಲ, ಚಾಲೆಂಜ್ ಮಾಡ್ಲಿಕ್ಕೆ ಬೇಕಾದಷ್ಟು ಇದಾವೆ. ಈ ಕೋರ್ಟ್ ಇಂದ ನೆಕ್ಸ್ಟ್ ಕೋರ್ಟ್ ಇದೆ, ಆಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಾನು ಇದಾವೆ. ಆಸ್ಟ್ರೇಲಿಯನ್ ಜೀವನ ಮುಗಿದೋಗ್ಬಿಡ್ತದೆ. ಇದು ತನಿಖೆಗೆ ಬಹಳ ಮಹತ್ವವಾದಂತ ಒಂದು ಪ್ರಶ್ನೆ ರೈಸ್ ಆಗಿದ್ದು. ಈಗ ಸೆಷನ್ ಕೋರ್ಟ್ ಅಲ್ಲಿ ಜಾಮೀನ್ ಕೊಟ್ಟಿರಲಿಲ್ಲ, ಹೈಕೋರ್ಟ್ ಅಲ್ಲಿ ಜಾಮೀನ್ ಕೊಟ್ಟಿರಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆಯ ಸಂದರ್ಭದಲ್ಲೂ ಡ್ರಗ್ ಸಿಕ್ಕಿಲ್ಲ ಅವ್ರ ಹತ್ರ, ಡ್ರಗ್ ಸೇವಿಸಿರಬಹುದು ಅನ್ನೋದನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ರು ಅವ್ರ ಕಡೆ ಲಾಯರ್. ಅದನ್ನ ಪರಿಗಣಿಸಿ ಜಾಮೀನ್ ಕೊಟ್ಟಿದ್ದಂಗೆ ನೋಡಕ್ ಹೋದ್ರೆ. ಸೊ ಈಗ ಡ್ರಗ್ ಸೇವಿಸಿದ್ದಾರೆ ಅನ್ನುವುದು ಅವ್ರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡುತ್ತಿದ್ದು ಅಂತ ಕೇಳ್ತಾ ಇದ್ದೀನಿ. ಡ್ರಗ್ ಸೇವನೆ ಅದು ಶಿಕ್ಷೆ ಮ್ಯಾಕ್ಸಿಮಮ್ ಇಲ್ಲ ಅದಕ್ಕೆ. ಅದಕ್ಕೆ ಅದೇ ನನ್ನ ಪಾಯಿಂಟ್, ಅವ್ರಿಗೆ ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತ ಅನ್ಕೋಬೇಕು ಅಂತ ಕೇಳಿದ್ದೆ ನಾನು. ಇಲ್ಲ ಇಲ್ಲ ಇಲ್ಲ, ಅದೇ ಮ್ಯಾಕ್ಸಿಮಮ್ ಇಲ್ಲ. ಡ್ರಗ್ಸ್ ಯಾರು ಪೆಡ್ಲರ್ ಗಳು ಇರ್ತಾರೆ, ಡ್ರಗ್ಸ್ ಮಾರೋರು ಇರ್ತಾರೆ, ಪ್ರೊಡ್ಯೂಸರ್ಸ್ ಇರ್ತಾರೆ, ಅಂತವ್ರಿಗೆ ಶಿಕ್ಷೆ ಬಹಳಷ್ಟು ಇದೆ. ಆಕಸ್ಮಿಕವಾಗಿ ಆಗ್ಬಹುದು ಅಥವಾ ಒತ್ತಾಯ ಪೂರ್ವಕವಾಗಿ ಆಗ್ಬಹುದು ಅಥವಾ ಸ್ವಇಚ್ಛೆಯಿಂದ ಆಗ್ಬಹುದು. ಸೊ ಹೀಗಾಗಿ ಅದು ಸರ್ಕಮ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಇರ್ತದೆ, ಮತ್ತೆ ಕ್ವಾಂಟಿಟಿ ಎಷ್ಟು ಸೇವನೆ ಮಾಡಿದ್ದಾರೆ ಅಂತ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ಈ ಹೈ ಪ್ರೊಫೈಲ್ ಕೇಸ್ ಗಳು ಇರುತ್ತಲ್ಲ ಸರ್, ಈಗ ಒಂದ್ ಪಾಯಿಂಟ್ ಇತ್ತು ಸರ್, ಯಾಕೆ ಇಷ್ಟೊಂದು ಡಿಲೇ ಆಯ್ತು ಎಫ್ ಎಸ್ ಎಲ್ ಹೋಗಿದ್ದು? 15 ದಿನ 20 ದಿನದಲ್ಲಿ ಕೊಡುವಂಥದ್ದು ಅಂದ್ರೆ ಈ ಕೇಸು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಅದಾದ್ಮೇಲೆ ತುಂಬಾ ಡಿಲೇ ಮಾಡಿದ್ರು, ಯಾಕೆ ಅನ್ನೋದೊಂದು ಪ್ರಶ್ನೆ ರೈಸ್ ಆಗುತ್ತೆ ಸರ್. ಡಿಲೇ ಅದು ಎಫ್ ಎಸ್ ಎಲ್ ದಲ್ಲಿ ಸಿಕ್ಕಾಪಟ್ಟೆ ಇದಾವ್ರಿ, ಪೆಂಡೆನ್ಸಿ ಬಹಳ ಇದೆ ನಮ್ಮಲ್ಲಿ, ಲ್ಯಾಬೋರೇಟರಿಗಳು ಬಹಳ ಕಡಿಮೆ ಇದಾವೆ. ಸೊ ಅವ್ರಿಗೆ ಓವರ್ ಲೋಡ್ ಜಾಸ್ತಿ ಇದೆ ಸರ್. 1 ವರ್ಷನ ಸರ್? ಖಂಡಿತ ಖಂಡಿತ ತಗೋತಾರೆ. ನೀವು ನಾವು 5-6 ವರ್ಷ ತಾನೇ ವೇಟ್ ಮಾಡ್ತೇವೆ, ಇದು 1 ವರ್ಷ ಯಾವ ಲೆಕ್ಕನೂ ಅಲ್ಲ ಸರ್. ಈ ತರದೆಲ್ಲ ಡಿಫೆನ್ಸ್ ಗೆ ದೊಡ್ಡ ಅಡ್ವಾಂಟೇಜ್ ಆಗಲ್ವಾ ಸರ್? ಡೆಫಿನೆಟ್ ಆಗಿ ಡಿಲೇ ಆದಂಗೆ ಅದರ ಮಹತ್ವ ಕಡಿಮೆ ಆಗ್ತದೆ ಸರ್. ಈ ತರದ ಯಾವ್ದಾದ್ರು ಕೇಸ್ ಹಿಂದೆ ಡು ಯು ರಿಮೆಂಬರ್ ಸರ್? ಅಂದ್ರೆ ಈ ತರ ವರದಿ ಬಂದಾಗ ಅದು ಡಿಲೇ ಆಗಿದ್ದು ಅದಾದ್ಮೇಲೆ ಕೈ ಚೆಲ್ಬೇಕಾದ ಪರಿಸ್ಥಿತಿ ಬಂದಿದ್ದು. ನಾವೇನ್ ಮಾಡ್ತೇವೆ, ಇಂಪಾರ್ಟೆಂಟ್ ಕೇಸ್ ನಲ್ಲಿ ನಾವು ರಿಮೈಂಡರ್ ಹಾಕ್ತೇವೆ ಎಫ್ ಎಸ್ ಎಲ್ ಗೆ. ಓಕೆ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಶ್ರೀ ಸಂಕೇತ್ ಏಣಿಗೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ. ರಿಪೋರ್ಟ್ ಬಂತು, ಬಹಳ ಕುತೂಹಲ ಆಯ್ತು ರಿಪೋರ್ಟ್ ಏನಿದೆ ಅಂತ. ಸಿಸಿಬಿ ಮುಖ್ಯಸ್ಥರು ಹೇಳ್ತಾ ಇದ್ರು ಅದರಲ್ಲಿ ಪ್ರೂವ್ ಆಗಿದೆ ಅಂತ. ವಾಟ್ ನೆಕ್ಸ್ಟ್, ಏನಾಗುತ್ತೆ ಸರ್? ಈಗ ನೋಡಿ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಯಿಂದ ಒಂದು ಟೆಸ್ಟ್ ಆಗಿ ರಿಪೋರ್ಟ್ ಬಂದಿದೆ. ಹಾಂ ಸರ್. ಇದು ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ಹೇಳೋದು ಕಷ್ಟ ಆಗ್ತದೆ, ಯಾಕೆಂದ್ರೆ ದಟ್ ಕುಡ್ ಬಿ ಒನ್ ಆಫ್ ದಿ ಎವಿಡೆನ್ಸ್ ಅವ್ರು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಒಂದು ಸಾಕ್ಷಿ ಇರಬಹುದು. ಈಗ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಂದು ಸಂದರ್ಭಗಳಲ್ಲಿ ಈ ಮೆಡಿಸಿನ್ ತಗೊಂಡ್ರು ಕೂಡ ಕೆಲವೊಂದು ಮೆಡಿಸಿನ್ ಇರ್ತವೆ ಅದರಲ್ಲಿ ಡ್ರಗ್ ಕಂಟೆಂಟ್ ಅಂತೂ ಎಲ್ಲದರಲ್ಲೂ ಇದ್ದೇ ಇರ್ತದೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಆ ತರ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅಥವಾ ನಂಗೆ ಗೊತ್ತಿಲ್ಲ, ಯಾರೋ ಕೊಟ್ಬಿಟ್ಟಿದಾರೆ, ತಿಂದ್ಬಿಟ್ಟಿದೀನಿ ಅಥವಾ ತಗೊಂಡಿದೀನಿ. ಆದ್ರೆ ಇದು ಅವ್ರ ಡ್ರಗ್ ತಗೊಂಡಿದ್ರು ಅಥವಾ ಅವ್ರ ಡ್ರಗ್ ಅಂಶ ಅವ್ರ ದೇಹದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಮಾತ್ರ ಒಂದು ಸಾಕ್ಷಿ ಆಗುತ್ತೆ. ನಂತರ ಕೂಲಂಕುಷವಾಗಿ ಇನ್ನೂ ತನಿಖೆ ಜಾಸ್ತಿ ಮಾಡ್ಬೇಕಾಗಿ ಇವರು ತನಿಖೆ ಮಾಡಿದಾಗನೆ ಗೊತ್ತಾಗೋದು, ಅಂದ್ರೆ ಇವ್ರಿಗೆ ಅದರ ಅಭ್ಯಾಸ ಇತ್ತ ಅಥವಾ ಇವ್ರಿಗೆ ಯಾರಾದ್ರೂ ಏನೋ ಮೋಸದಿಂದ ಏನಾದ್ರೂ ಕೊಟ್ಟಿದ್ದ, ಮೆಡಿಸಿನ್ ಪರ್ಪಸ್ ದಿಂದ ಈ ತರ ಆಗಿತ್ತ, ಇವ್ರ ಹತ್ರ ಪ್ರೊಕ್ಯೂರ್ಮೆಂಟ್ ಯಾರ್ಯಾರ ಕಡೆಯಿಂದ ಆಗ್ತಿತ್ತು, ಅಕಸ್ಮಾತ್ ಇವ್ರು ಡ್ರಗ್ಸ್ ತಗೊಂತಿದ್ರೆ, ಅದನ್ನ ಎಲ್ಲಾ ದಿಕ್ಕಿನಲ್ಲೂ ಕೂಡ ತನಿಖೆ ಆಗ್ಬೇಕಾಗ್ತದೆ. ಇವ್ರೇನ್ ರೆಗ್ಯುಲರ್ ಆಗಿ ಡ್ರಗ್ ತಗೊಂತಿದ್ರ, ಆನಂತರ ಫರ್ದರ್ ಇನ್ವೆಸ್ಟಿಗೇಷನ್. ಈಗ ಒಂದು ಸುಳಿವು ಸಿಕ್ಕಿದೆ ಅಂತ ಆಯ್ತು. ಇದ್ರ ಮೇಲೆ ಸಾಕಷ್ಟು ದಿಕ್ಕಿನಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಅಂದ್ರೆ ಈಗಾಗ್ಲೇ ಅವ್ರ ಇದ್ರ ಬಗ್ಗೆ ತನಿಖೆ ಆಗಿದೆ ಅಂದ್ರೆ, ಈಗ ಅದಕ್ಕೆ ಬೇರೆ ಏನಾದ್ರೂ ಇದೆಯಾ ಸರ್? ಅಂದ್ರೆ ಕಂಟಿನ್ಯೂಸ್ ಡ್ರಗ್ಸ್ ತಗೋತಾ ಇದ್ರು, ಇವ್ರು ಅಡಿಕ್ಟ್ ಆಗಿದ್ರು ಅಂತ ಪ್ರೂವ್ ಮಾಡಕ್ಕೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಬ್ಲಡ್ ನಲ್ಲಿ ಅವ್ರ ಪರ್ಸೆಂಟೇಜ್ ಆಫ್ ಡ್ರಗ್ ಅದರಿಂದ ಅಫೆಕ್ಟ್ ಆಗಿರೋದಾಗ್ಲಿ, ಮತ್ತೆ ಅವ್ರನ್ನ ಬೇರೆ ಬೇರೆ ತರ ಬಾಡಿ ನ್ಯೂರೋ ಸರ್ಜನ್ ಕಡೆಯಿಂದ ಅಥವಾ ನ್ಯೂರೋಲಜಿಸ್ಟ್ ಕಡೆಯಿಂದ ಅವ್ರ ಕಡೆಯಿಂದ ಟೆಸ್ಟ್ ಮಾಡಲಾಗ್ತದೆ. ಅಂದ್ರೆ ನರ್ವಸ್ ಸಿಸ್ಟಮ್ ಆಗ್ತಾ ಬಂತು ಅಲ್ಲ, ತೊಂದ್ರೆ ಇಲ್ಲ. ಯಾಕಂದ್ರೆ ಒಂದ್ಸಲ ಡ್ರಗ್ ಅಡಿಕ್ಟ್ ಆಗಿದ್ರು ಅಂದ್ರೆ ಅವ್ರ ನರ್ವಸ್ ಸಿಸ್ಟಮ್ ಮೇಲೆ ಅದ್ರ ಇಂಪ್ಯಾಕ್ಟ್ ಆಗಿರುತ್ತೆ.
ಅದು ಒಂದೇ ದಿನ ತೊಗೊಳ್ಳಿ ಅಥವಾ ನೂರ್ ದಿನ ತೊಗೊಳ್ಳಿ ಅದೇನೇ ಆಗಿರ್ಬೋದು, ಅದರಲ್ಲಿ ಅದರ ಪರ್ಸೆಂಟೇಜ್ ಆಫ್ ಇಂಪ್ಯಾಕ್ಟ್ ಎಷ್ಟಿದೆ ಅದನ್ನೆಲ್ಲ ಅಸೆಸ್ ಮಾಡಿ, ವೆದರ್ ದೇ ಆರ್ ರೆಗ್ಯುಲರ್ ಡ್ರಗ್ ಅಡಿಕ್ಟ್ ಆರ್ ಒಕೇಜನಲ್ ಅಥವಾ ಏನಾದ್ರೂ ಒಂದ್ ಸರಿಗೆ ತಗೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆಯಾಗಿ ರಿಪೋರ್ಟ್ ಬರ್ಬೇಕಾಗ್ತದೆ. ಬಟ್ ಎನಿವೇ ಅದು ಏನೇ ರಿಪೋರ್ಟ್ ಬಂದ್ರೂ ಕೂಡ ದಟ್ ವಿಲ್ ಬಿ ಪ್ಲೇಸ್ ಬಿಫೋರ್ ದಿ ಕೋರ್ಟ್, ಅದು ಚಾರ್ಜ್ ಶೀಟ್ ರೂಪದಲ್ಲಿ ಆದರೂ ಏನಾದ್ರೂ ಪ್ರೊಡ್ಯೂಸ್ ಮಾಡಬಹುದು. ದೆನ್ ಅಗೇನ್ ಇಟ್ ಇಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್. ಟ್ರಯಲ್ ನಲ್ಲಿ ಅದು ಪ್ರೂವ್ ಮಾಡಿವಿ, ಪ್ರಾಸಿಕ್ಯೂಷನ್ ಪ್ರೂವ್ ಮಾಡ್ಬೇಕಾಗ್ತದೆ ಈ ತರ ರೆಗ್ಯುಲರ್ ಅಡಿಕ್ಟ್ ಅನ್ನೋದಾಗ್ಲಿ ಅಥವಾ ಇವ್ರು ಡ್ರಗ್ ಪ್ರೊಕ್ಯೂರ್ ಮಾಡ್ತಿದ್ರು ಅನ್ನೋದಾಗ್ಲಿ ಅಥವಾ ಇವ್ರಿಗೆ ಅಭ್ಯಾಸ ಆಗಿತ್ತು ಅಥವಾ ಇಲ್ಲೋ ಅಥವಾ ಇವ್ರೇನಾದ್ರೂ ಯಾವತ್ತಾದ್ರು ಪಾರ್ಟಿಗೆ ಹೋದಾಗ ಮಾತ್ರ ಮಾಡ್ತಿದ್ರು ಕೆಲವು ಜನ ಇರ್ತಾರಲ್ಲ ಆ ತರ ಏನಾದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ರಿಪೋರ್ಟ್ ಫೈಲ್ ಮಾಡಿ ಕೋರ್ಟ್ಗೆ ಟ್ರಯಲ್ ಆಗ್ಬೇಕಾಗುತ್ತೆ. ಸರ್, ಈಗ ಡ್ರಗ್ ಸೇವನೆ ಮಾಡಿದ್ರು ಅನ್ನೋದು ಆಫ್ ಕೋರ್ಸ್ ಅದು ತಪ್ಪು ನಿಜ, ಆದ್ರೆ ಅದಕ್ಕೆ ತುಂಬಾ ದೊಡ್ಡ ಶಿಕ್ಷೆ ಆಗ್ಬಿಡುತ್ತೆ ಅಂತೇನಿಲ್ಲ ಸರ್? ಅಲ್ಲ, ಡ್ರಗ್ ಸೇವನೆ ಮಾಡಿದ್ರು ಅಂತ ಒಂದ್ ಕಡೆಗಾದ್ರೆ ಡ್ರಗ್ ಯಾವ ರೀತಿ ಸೇವನೆ ಮಾಡಿದ್ರೆ ಇನ್ನೊಂದಿರು. ವಾಲಂಟಿಯರ್ನೇ ತಗೊಂಡಿದ್ರೆ ಆ ಮತ್ ಬೇರೆ, ಇವ್ರಿಗೆ ಯಾರಾದ್ರೂ ಇವ್ರ ಜೊತೆಗಿದ್ದವರು ಒತ್ತಾಯ ಮೂಡಕ ಇವ್ರಿಗೆ ಸೇವನೆ ಮಾಡಿಸಿದ್ರೆ ಇವ್ರ ಗೊತ್ತಾಗ ಕೆಲವೊಮ್ಮೆ ಏನಾಗ್ತದೆ ಪಾರ್ಟಿಗೆ ಹೋಗಿರ್ತಾರೆ ಯಾರು ಏನೋ ಮಿಕ್ಸ್ ಮಾಡ್ಬಿಡ್ತಾರೆ, ಅದ್ ಯಾರು ಮಾಡಿರ್ತಾರೆ ಅನ್ನೋದ್ ಬೇಕು. ಅಂದ್ರೆ ಅವ್ನ್ ಪೆಡ್ಲರ ಅವ್ರಿಗೆ ಎಲ್ಲಿಂದ ಸಪ್ಲೈ ಆಯ್ತು, ಇದು ಚೇನ್ ಎಲ್ಲ ಇರುತ್ತೆ, ಚೇನ್ ಲಿಂಕ್ ಇದು. ಆ ರೀತಿ ಇದನ್ನ ತನಿಖೆ ಆಗ್ಬೇಕಾಗತ್ತೆ. ಥ್ಯಾಂಕ್ ಯು ಸರ್, ನ್ಯೂಸ್ ಎಡಿ ಜೊತೆ ಮಾತಾಡೋದಕ್ಕೆ ಶ್ರೀ ಸಂಕೇತ್ ಏಣಗಿ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು